ಸಾಗ್ವಾನಿ ಮರಗಳಿಗಾಗಿ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿ, ಪೊಲೀಸ್ ರಕ್ಷಣೆ ಕೋರಿದ ಗಾಯಾಳು. ಎರಡು ಕುಟುಂಬಗಳ ಮಧ್ಯೆ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮಾರಾಮಾರಿಯಾಗಿ ಘಟನೆ ತಾಲೂಕಿನ ಬಾಮಿಹಾಳ ಗ್ರಾಮದಲ್ಲಿ ಮೇ 23ರಂದು ನಡೆದಿತ್ತು. ಗ್ರಾಮದ ಮಹಾರುದ್ರಪ್ಪ ಬಸವಂತಪ್ಪ ಕುಂಬಾರ್, ರಮೇಶ್ ಶಿವಪ್ಪ ಕುಂಬಾರ್, ಶಿವಾನಂದ್ ಮಹಾರುದ್ರಪ್ಪ ಕುಂಬಾರ್, ಲಕ್ಷ್ಮೀ ಮಹಾರುದ್ರಪ್ಪ ಕುಂಬಾರ್ ಈ ಆರ್ವರು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ಆರೋಪಿತರು 6 ಜನ ಸೇರಿಕೊಂಡು ಏಕಾಏಕಿ ಮನೆಗೆ ನುಗ್ಗಿ ಕೋಲು ಮತ್ತು ಕುಡುಗೋಲಿನಿಂದ ತಲೆಗೆ ಭುಜಕ್ಕೆ ಹೊಡೆದಾಡಿಕೊಂಡು ದಾಳಿ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಪರಾರಿಯಾಗಿ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲೆಯಾಗಿದ್ದು, ಈ ಎರಡು ಕುಟುಂಬಗಳ ಮಧ್ಯೆ ಕಟ್ಟಿಗೆಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡುತ್ತಿದ್ದು, ಆಸ್ತಿ ವಿವಾದ ಕುರಿತು ನಮ್ಮ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ದು ಅವರಿಂದ ನಮಗೆ ಜೀವ ಬೆದರಿಕೆ ಇದ್ದು ನಮಗೆ ಪೊಲೀಸ್ ರಕ್ಷಣೆ ಒದಗಿಸಬೇಕೆಂದು ಪಬ್ಲಿಕ್ ನೆಕ್ಸ್ಟ್ಗೆ ಮನವಿ ಮಾಡಿದ್ದಾರೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಮಹಾರುದ್ರಪ್ಪ ಕುಂಬಾರ್ ಹಾಗೂ ಶಂಕರಪ್ಪ ಕುಂಬಾರ್ ಕುಟುಂಬಗಳ ಮಧ್ಯೆ ಜಮೀನು ವಿವಾದವಿತ್ತು. ಜಮೀನಿನಲ್ಲಿ ಬೆಳೆದಿದ್ದಂತಹ ಸಾಗವಾನಿ ಮರಗಳನ್ನು ಕಡಿದು ಕುರಿತು ವಿವಾದ ಉಂಟಾಗಿತ್ತು. ನ್ಯಾಯಾಲಯದ ತೀರ್ಪು ಬಂದ ನಂತರ ನಿಮ್ಮ ಪಾಲಿನ ಗಿಡಗಳನ್ನು ಕಡಿಯಬೇಕು ಎಂದು ವಾದವಿವಾದಗಳ ನಡೆದು ಜಗಳವಾಗಿ ಮೇ 2ರಂದು ಬೈಲಹೊಂಗಲ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿತ್ತು. ಕಡಿದ ಸಾಗವಾನಿ ಮರಗಳನ್ನು ತೆಗೆದುಕೊಂಡು ಹೋಗಲು ಬಂದಾಗ ಈ ಘಟನೆ ನಡೆದಿತ್ತು ಎನ್ನಲಾಗಿದೆ. ನಾ ರಾತ್ರಿ 1 ಗಂಟೆಗೆ ಬರ್ತೇನೆ ರೀ, ನಮ್ಮ ತಮ್ಮ 2 ಗಂಟೆಗೆ ಬರ್ತಾನೆ. ನಾವು ಇಬ್ಬರು ಒಬ್ಬೊಬ್ಬರು ಹೋಗಿರ್ತೀವಿ. ನಾವು ನಮಗೇನಾರ ಎಂಥಾರ ಆದ್ರೆ ಅವರ ಜವಾಬ್ದಾರರು, ಯಾಕಂದ್ರೆ ನಮಗೆ ಪ್ರಾಣ ಬೆದರಿಕೆ ಐತಿ, ನಮ್ಮ ಜೀವನ ಮೇಲೆ ಭಯ ಉಟ್ಕೊಂಡೈತಿ. ಅವರಿಷ್ಟು ಹಗಲಿ ಹೊತ್ತನ ಹಿಂಗೆ ದರೋಡೆ ಮಾಡ್ಯಾರ ನಮ್ಮ ಮೇಲೆ, ನಿಮ್ಮ ರಾತ್ರಿ ಹೊತ್ತು ಏನು ಮಾಡಬಾರ್ದು ಅನ್ನೋದು ಏನು ನಮಗೆ ಗೊತ್ತಿಲ್ಲ. ಬಟ್ ನಮ್ಮನ್ನು ಕೊಲ್ತಾರ ಅವರು ನಮ್ಗೆ, ಬಟ್ ನಮಗೆ ಪೊಲೀಸರನ್ನ ನಮಗೆ ರಕ್ಷಣೆ ಕೊಡ್ಬೇಕು ನೋಡ್ರಿ. ನಾವು ಕಾನೂನು ಹತ್ರ ಕೇಳ್ಕೊಳ್ತಿದ್ದು ಒಂದು, ನಮಗೆ ಒಟ್ಟು ಪೊಲೀಸರನ್ನ ನಮಗೆ ರಕ್ಷಣೆ ಕೊಡಬೇಕು, ಏನಾದರೂ ನಮಗೆ ಅವರ ಮಾಡಿದಾರೆ ಅಂತ ಅರ್ಥ. ಒಂದು ವಿಧಾನಿದ್ದರು ನಾವು ಮನೆಯಿಂದಲ್ಲಿ, ನಾವು ಮನೆ ಕಟ್ಟಾವಿಂದ ಅವರು ನಮ್ಮ ಮನೆ ಕಟ್ಟೋದು ಬಿಡಿಸೋದು ಇದನ್ನು ಮಾಡೋದು ಮಾಡಿ ಆಗೋ ಹೊಲದ ಮೇಲೆ ಸ್ಟೇ ಮಾಡಿ ಕೇಸ್ ಗೇಸ್ ಮಾಡಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಅವರು ಗಿಡ ಕಡೆ ಹತ್ತಿರ ಸವಾಲಿಂದ ಅದನ್ನು ನಾವು ನಿಮ್ಮ ಕೇಸ್ ಕ್ಲಿಯರ್ ಮಾಡ್ಕೊಂತ ನಿಮ್ಗೆ ಏನು ಬರ್ತದೆ ಜಾಸ್ತಿ ಅದನ್ನು ನಾನು ಸೂರಿ ಅಂತ ಹೇಳಿದ್ರಿ. ನಮ್ಮೆಲ್ಲ ಹೆಂಗೆ ಬೇಕು ಹಂಗಲ್ಲೇ ಮಾಡಿದ್ದಾರೆ, ಯಾವ ಬಡಿಗೆ ತಂದು ಇದನ್ನು ತಂದು ನಮಗೆ ಅವರು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಬಡ್ತಿದ್ರೆ ನಮಗೆ ಏನೂ ಗೊತ್ತೇ ಇಲ್ಲ ಸರಿ. ಅಚಾನಕ್ಕಾಗಿ ನಾವು ಒಳಗೆ ಹೋಗಿ ಕುಂಡ್ರತ್ತಿದ್ರು ಅಷ್ಟೊಳಗೆ ಬಳಗ ಬಿಡ್ತೀರಿ ಎಲ್ಲರೂ ಬಂದು ಭಾಳ ಅಂದ್ರೆ ಭಾಳ ನಮಗೆ ರಕ್ಷಣೆ ಪೊಲೀಸರನ್ನು ಕೊಡ್ಬೇಕು. ಯಾಕಂದ್ರೆ ನಮ್ಮದು ಒಬ್ಬೊಬ್ಬರು ಅಡ್ಡಾಡಿ 3 ಗಾಡಿ ಹಾಕ್ತಾನೆ ರೀ,